ನೋಡಿ, ಅವರು ಯಾವ ಸಂದರ್ಭದಲ್ಲಿ ಹೇಳಿದ್ದು ನನಗೆ ಗೊತ್ತಿಲ್ಲ. ಆದರೆ ಯಾವುದೇ ಧರ್ಮದಲ್ಲಿ ಸಮಾನತೆ ಇರಲಿಲ್ಲ ಅಂದರೆ ಅದು ಧರ್ಮ ಅಲ್ಲ ಅಂತ ನನ್ನ ಪ್ರಕಾರ. ಯಾವ ಧರ್ಮದಲ್ಲಿ ಸಾಮಾಜಿಕ ಸಮಾನತೆ ಇಲ್ಲ, ಆರ್ಥಿಕ ಸಮಾನತೆ ಇಲ್ಲ, ಅದು ಧರ್ಮನೇ ಅಲ್ಲ. ಯಾವ ಧರ್ಮದಲ್ಲಿ ಮನುಷ್ಯ ಮನುಷ್ಯನಲ್ಲಿ ಭೇದ ಭಾವ ಇರುತ್ತೆ ಅದು ಧರ್ಮ ಅಲ್ಲ. ಆದ್ರಿಂದ ಅವ್ರು ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಅದು ನನಗೆ ಗೊತ್ತಿಲ್ಲ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಪ್ಪ ಅಂದರೆ, ನಾವೆಲ್ಲರೂ ಸಂವಿಧಾನದ ಅಡಿನಲ್ಲಿದ್ದೀವಿ. ಸಂವಿಧಾನನೇ ನಮ್ಮ ಧರ್ಮ, ಸಂವಿಧಾನನೇ ನಮ್ಮ ತತ್ವ ಆಗಿರಬೇಕು ಅಷ್ಟೇ. ಬುದ್ಧ, ಬಸವ, ಅಂಬೇಡ್ಕರ್ ಅವರೇನು ತತ್ವಗಳನ್ನು ಹಾಕಿದರೆ ಈ ಭೂಮಿ ಮೇಲೆ, ಈ ನಮ್ಮ ದೇಶದಲ್ಲಿ, ಅದನ್ನೇ ನಾವು ಮುನ್ನಡೆಸ್ಕೊಂಡು ಹೋಗಬೇಕು ಹೊರತು ಬೇರೆದ್ಯಾವುದು ತತ್ವ ನಮಗೆ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ.